ನೆಸತ್ತೆ ಅಂತ ಹೇಳಿದ ಒಂದ್ಸತೆ ಕಿತ್ತು ನೆಲದಲ್ಲಿ ಹಾಕಿದ್ರೆ ಹಂಗೆ ಹೆಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕೇಳ್ತೇವೆ. ಜೀರೋ ಕಲ್ಟಿಷನ್ ಗೇಮೇ ಇಲ್ಲ, ಒಟ್ಟು 15 ವರ್ಷ ಆಯಿತು ನಾವು ಗೇಮೇ ಮಾಡಿಲ್ಲ. ಗೊಬ್ಬರ ನಮಸ್ತೆ ಸರ್. ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಹೆಸರು ಚನಕೇಶ್ವ ಸ್ವಾಮಿ ಅಂತೇಳಿ. ನಮ್ಮೂರು, ನಮ್ಮ ತಂದೆ ಮೃತ್ಯುಂಜಯ. ನಮ್ಮೂರು ಮಶನಾಪುರ ಗ್ರಾಮ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾವು ಒಂದು 7.5 ಎಕರೆ ಜಮೀನಿದೆ ನಮ್ಮದು. ಅದರಲ್ಲಿ ನಾವು ಸಮಗ್ರ ಸಾವಯವ ಕೃಷಿ ಮಾಡ್ತಾಯಿದ್ದೀವಿ. ಮೊದಲಿಗೆ ನಮ್ಮ ತಂದೆಯವರು ತೆಂಗು ಮತ್ತು ಅಡಿಕೆಯನ್ನು ಬೆಳೆದಿದ್ದರು. ನಾವು ಸ್ವಲ್ಪ ನಮ್ಮ ಬುದ್ಧಿ ಬಂದಮೇಲೆ ನಾವು ಬೇರೆ ಏನಾದರೂ ಮಾಡಬೇಕು, ಇರೋ ಜಮೀನಿನಲ್ಲೇ ಏನಾದರೂ ಬೆಳಿಬೇಕು ಅಂತೇಳಿ ನಾವು ಸುಮಾರು ಎಲ್ಲ ಥರದ ಅಂದರೆ ಫ್ರೂಟ್ಸ್ ಗಿಡಗಳು ನಾವು ಫ್ರೂಟ್ಸಿಗೆ ಇದು ಮಾಡಿದ್ವಿ. ಹಣ್ಣಿನ ಗಿಡಗಳನ್ನ ನಾವು ಹಾಕಿದ್ದೀವಿ. ಮತ್ತು ಎಲ್ಲ ಇದು ಸಾಂಬಾರ ಪದಾರ್ಥಗಳು, ಏಲಕ್ಕಿ, ಮೆಣಸು, ಕಾಫಿ, ಚಕ್ಕೆ, ಲವಂಗ, ಶುಂಠಿ, ಅರಿಶಿನ, ಈ ಥರ ನಾವು ಎಲ್ಲ ಥರ ಸಾಂಬಾರ ಪದಾರ್ಥ ಇದನ್ನು ನಾವು ಬೆಳೆದಿದ್ದೀವಿ ಸರ್. ಎಲ್ಲ ನಾವು ಸಾವಯವವಾಗಿಯೇ ಮಾಡ್ತಾಯಿದ್ದೀವಿ. ಯಾವಾಗಿಂದ ಸರ್? ನಾವು ಈಗ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿ ಒಂದು 30 ವರ್ಷ ಆಯಿತು ತೆಂಗಿನ ಮರ ಅಡಿಕೆಗಳ. ನಾವು ಸ್ಟಾರ್ಟ್ ಮಾಡಿ ಒಂದು 10 ವರ್ಷದಿಂದ ಬೇರೆ ಎಲ್ಲ ಸಮಗ್ರ ಕೃಷಿ ಸ್ಟಾರ್ಟ್ ಮಾಡಿದ್ದೀವಿ. ಸಾವಯವನೇ. ಮುಂಚೆನೂ ನಾವೇನು ಕೆಮಿಕಲ್ ಬಳಸ್ತಾ ಇರಲಿಲ್ಲ, ಕೊಟ್ಟಿಗೆ ಗೊಬ್ಬರನೇ ಹಾಕ್ತಾಯಿದ್ದು. ನಾವು ಬಂದಮೇಲೆ ಪೂರ್ತಿ ಏನು ಅಂದರೆ ಆವಾಗ ಕೆಲವು ಔಷಧಿಗಳೆಲ್ಲ ಹೊಡಿತಾಯಿದ್ರು ಮುಂಚೆ ಏನಾದರೂ ಬೆಳೆ ಬೆಳೆದ್ರೆ. ಈಗ ಅದನ್ನೇನು ಎಲ್ಲ ನಾವು ಜೀರೋ ಮಾಡಿ ಕಲ್ಟಿವೇಟು ಮಾಡ್ತಾಯಿಲ್ಲ. ನಾವು 13 ವರ್ಷ ಆಯಿತು ನಾವು ಯಾವ ಜಮೀನನ್ನ ಎಲ್ಲೇ ಯಾವುದೇ ಥರದ ಉಳುಮೆ ಮಾಡಲ್ಲ. ಡ್ರಿಪ್ಪಲ್ಲೆಲ್ಲ ನೀರು ಕೊಡ್ತೀವಿ, ಮತ್ತು ನಾಟಿ ಹಳ್ಳಿಕರ ಹಸುಗಳನ್ನ ಸಾಕಿದ್ದೀವಿ. ಅದರದನ್ನೇ ಗೊಬ್ಬರವಾಗಿ ಉಪಯೋಗಿಸ್ಕೊಂಡು ಸಗಣಿ ಗಂಜಲ ಎಲ್ಲ ಬಳಸ್ಕೊಂಡು ಜೀವಾಮೃತ ಮಾಡಿ ಹಾಕ್ತೀವಿ. ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳಿ ಅದೊಂದು ಬಳಸ್ತೀವಿ. ಈಗ ಗೋಕೃಪಾಮೃತ ಅಂತ ಒಂದು ಅದೊಂದನ್ನು ನಾವು ಗೊಬ್ಬರವಾಗಿ ಬಳಸ್ತಾ ಇದ್ದೀವಿ ಸರ್. ಎಷ್ಟು ದಿನಕ್ಕೆ ಈ ರೀತಿ ಗೊಬ್ಬರ ಕೊಡ್ತೀವಿ? ನಾವು 2 ತಿಂಗಳಿಗೆ ಅಂದರೆ ನಾವು ಮಾಡ್ತಾನೇ ಇರ್ತೀವಿ, ಕಂಟಿನ್ಯೂ ಹೋಗ್ತಾ ಇರುತ್ತೆ. ಒಂದು ರೌಂಡ್ 2 ತಿಂಗಳಿಗೆ ಒಂದು ಸಲ ನಾವು ಒಂದೊಂದು ರೌಂಡ್ ಬರ್ತಾ ಇರ್ತೀವಿ ಸರ್. ಈಗ ತೋಟಕ್ಕೆ ಆಳುಗಳ ಅವಶ್ಯಕತೆ ಇಲ್ಲ, ಕೆಲಸ ಅಷ್ಟೊಂದಿಲ್ಲ. ಜಾಸ್ತಿ ಕೆಲಸ ಇತ್ತು ಅಂದಾಗ ನಾವು ಆಳುಗಳನ್ನ ಕರ್ಕೊಂತೀವಿ. ಮತ್ತು ನಾವು ನಮ್ಮ ತೋಟದಲ್ಲಿ ಬೀಳೋ ತ್ಯಾಜ್ಯ ಗರಿ ಮೊಟ್ಟೆ ಅದರ ಎಡಮಟ್ಟೆ ಅದನ್ನೆಲ್ಲದನ್ನು ನಾವು ಪುಡಿ ಮಾಡಿಬಿಟ್ಟು ಅದು ಒಂದು ಕಡೆ ಸ್ಟೋರ್ ಮಾಡಿ ಅದಕ್ಕೆ ವೇಸ್ಟ್ ಡಿಕಾಂಪೋಸರ್ನೆಲ್ಲ ಹಾಕಿ ಅದು ಕೊಳತ ಮೇಲೆ ಅದನ್ನೇ ಗೊಬ್ಬರವಾಗಿ ಉಪಯೋಗಿಸ್ತಾ ಇದ್ದೀವಿ. ಓಕೆ ಸರ್. ಅಂದರೆ ಈ ಸಾವಯವದ ಬಗ್ಗೆ ಅಂದರೆ ZBNF ಅಂತ ನಿಮ್ಗೆ ಗೊತ್ತಿರುತ್ತೆ, ಜೀರೋ ಬಜೆಟ್ ನ್ಯಾಚುರಲ್. ಹಾಂ, ಈಗ ನಿಮಗೆ ಅದು ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಜೀರೋ ಬಜೆಟ್ ಅಂದರೆ ಇನ್ವೆಸ್ಟ್ಮೆಂಟ್ ಕಡಿಮೆ, ನಮಗೆ ಆದಾಯ ಚೆನ್ನಾಗಿ ಬರ್ತಾ ಇದೆ. ಕೆಲವರೀಗ 100 ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು 100 ರೂಪಾಯಿ 80-100 ರೂಪಾಯಿ ಆದಾಯ ತಗೋಳೋದಕ್ಕೆ ಆಗ್ತಾಯಿಲ್ಲ. ನಾವೇನಿಲ್ಲ, ಇನ್ವೆಸ್ಟ್ಮೆಂಟ್ ಕಡಿಮೆ. ನಾವೊಂದು 40-50 ರೂಪಾಯಿನ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂದರೆ ನಮಗೆ ಅಷ್ಟೇ ಅಮೌಂಟು ನಮಗೆ ಆದಾಯವಾಗಿ ಬರ್ತಾ ಇದೆ. ಅಲ್ಲ, ಇನ್ವೆಸ್ಟ್ ಅಂತ ಏನಾಗ ಕಡಿಮೆ. ನಮಗೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದಾಗ ಗಿಡಗಳಿಗೆ ಅದಕ್ಕೆಲ್ಲ ನಾವು ಬಂಡವಾಳ ಹಾಕಿ ಬೆಳೆಸಬೇಕಾಗುತ್ತೆ. ಗೊಬ್ಬರನೂ ಕಡಿಮೆನೇ ಇವಾಗ, ನಾವು ಎಲ್ಲ ನ್ಯಾಚುರಲ್ ಆಗಿ ಗೊಬ್ಬರ ಹಾಕೋದ್ರಿಂದ ನಾವು ಹೊರಗಡೆಯಿಂದ ತಂದು ಯಾವುದೂ ಆಗ್ತಾ ಇಲ್ಲ. ಗೊಬ್ಬರ ತರಂದು ಹಾಕಲ್ಲ ಸರ್. ಎಲ್ಲ ನಮ್ಮ ತೋಟದಲ್ಲಿರೋ ತ್ಯಾಜ್ಯ ವಸ್ತುಗಳು, ಜೀವ ನಾಟಿ ಹಸುವಿಂದ ಬರುವ ಇದರಿಂದ ಸಗಣಿ ಗಂಜಲದಿಂದನೇ ಜೀವಾಮೃತ ಎಲ್ಲ ಮಾಡಿ ನಾವು ಉಪಯೋಗಿಸ್ತೇವೆ. ಹೆಚ್ಚಿನದಾಗಿ ನಾವು ಏನಂದರೆ ರೈತರು ಏನು ಬೆಳಿತೀವಿ ಅದನ್ನು ನೇರವಾಗಿ ಮಾರಾಟ ಮಾಡಬೇಕು. ನೇರವಾಗಿ ಮಾರಾಟ ಮಾಡೋದ್ರಿಂದ ಒಳ್ಳೆ ಲಾಭ ಬರುತ್ತೆ. ನಾವು ಬೆಳೆಯೋದು ಇನ್ಯಾರಿಗೋ ತಗೊಂಡೋಗಿ ಕೊಡೋದು ಆ ಥರ ಆದರೆ ಏನು ಲಾಭ ಗಳಿಸೋಕ್ಕಾಗಲ್ಲ. ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದ್ರೂ ಮಾಮೂಲಿ ಕೆಮಿಕಲ್ ಹಾಕಿ ಬೆಳೀತಾರಲ್ಲ ಅದೇ ರೇಟಿಗೆ ನಾವು ಕೊಟ್ಬಿಟ್ಟು ಸುಮ್ಮನೆ ಬರಬೇಕಾಗತ್ತೆ. ನೇರವಾಗಿ ಗ್ರಾಹಕರಿಗೆ ನಾವು ಮಾರಾಟ ಮಾಡೋದ್ರಿಂದ ಅದರಲ್ಲೂ ಒಳ್ಳೆ ನಮಗೆ ಲಾಭ ಸಿಗುತ್ತೆ ಸರ್. ಯಾವ ರೀತಿ ನೇರವಾಗಿ ಮಾರಾಟ ಮಾಡ್ತೀವಿ? ನಾವು ಒಂದು ತುಮಕೂರಲ್ಲಿ ಸಾವಯವ ಸಂತೆ ನಡೆಯುತ್ತೆ ಪ್ರತಿ ಭಾನುವಾರ. ಅಲ್ಲಿಗೆ ಪ್ರತಿ ವಾರ ನಾವು ಬೆಳೆದಂಥ ಹಣ್ಣು, ತೆಂಗು, ಅಡಿಕೆ ಒಂದು ಬಿಟ್ಟು ಇನ್ನಿದ್ದು ಏನೇ ಬೆಳೀಲಿ ನಾವು ಎಲ್ಲ ತಗೊಂಡೋಗಿ ಅಲ್ಲೇ ಸೇಲ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಇದು ನರ್ಸರಿ ಗಿಡಗಳು? ಹಾಂ, ನರ್ಸರಿ. ಯಾವಾಗಿಂದ ಮಾಡ್ತಾಯಿದ್ದೀರಾ ಸರ್ ನರ್ಸರಿ? ನೀವು ತೋಟ ಮಾಡೋದ ನಂತರ ನರ್ಸರಿ ಮಾಡ್ತಾಯಿದ್ದೀರಾ? ಸರ್, ಏನಂದರೆ ನಾವು ನರ್ಸರಿ ಮಾಡೋ ಉದ್ದೇಶ ಏನಿರಲಿಲ್ಲ. ಇದನ್ನು ಸುಮಾರು ಜನ ಬಂದು ಮಾದರಿಯಾಗಿದೆ ಅಂತೇಳಿ ರೈತರೆಲ್ಲ ಕೆಲವರು ನೋಡೋಕ್ಕೆ ತುಂಬ ಕಡೆಯಿಂದ ಇದು ನ್ಯೂಸಲ್ಲೆಲ್ಲ ಬಂದಿತ್ತು. ಕೆಲವು ಮಿನಿಸ್ಟರ್ಗಳೆಲ್ಲ ಇಲ್ಲಿ ಭೇಟಿ ಮಾಡಿದ್ದಾರೆ. ಈ ಸದ್ಯದಲ್ಲಿ ಗಿರಿರಾಜ್ ಸಿಂಗ್ ಸೆಂಟ್ರಲ್ ರೂರಲ್ ಡೆವಲಪ್ಮೆಂಟ್ RDA ಮಿನಿಸ್ಟ್ರೂ ಬಂದು ನೋಡಿ ತುಂಬ ಚೆನ್ನಾಗಿದೆ ಅಂತೇಳಿ ಇದ್ದರು. ಆವಾಗಿಂದ ಬರೋರು ಜನಗಳು ತುಂಬ ಜಾಸ್ತಿ ಜನ ಬರ್ತಾಯಿದ್ದಾರೆ. ಆವಾಗ ಬಂದು ಏನು ಕೇಳ್ತಾನೆ, ಇಷ್ಟೊಂದು ತುಂಬ ವೆರೈಟೀಸ್ ಬೆಳೆದಿದ್ದೀರಲ್ಲ, ನಾವು ಸ್ವಲ್ಪ ಬೆಳೀಬೇಕು,
ನಿಮ್ಮ ಕಡೆಯಿಂದ ನಮಗೆ ಗಿಡಗಳು ಸಿಕ್ಕಿದ್ರೆ ತುಂಬ ಅನುಕೂಲ ಅಂತ ಹೇಳ್ತಾ ಇರ್ತಾರೆ. ಆವಾಗ ಹಂಗಾಗಿ ಕೆಲವು ಗಿಡಗಳನ್ನೆಲ್ಲ ನಾವೇ ಬೀಜ ಹಾಕಿ ನಾವು ಬೆಳೆಸ್ತೀವಿ, ಕೆಲವು ಗ್ರಾಫ್ಟ್ ಮಾಡಿ ಎಲ್ಲ ಮಾಡಿ ನಾವು ಇಲ್ಲಿ ರೈತರಿಗೆ ಗಿಡಗಳನ್ನೂ ಕೊಡ್ತಾ ಇದ್ದೀವಿ ಸರ್. ಈ ತಳಿ ಅಲ್ಲ, ವಿದೇಶಿ ತಳಿಗಳಿವೆಲ್ಲ. ಒಂದೊಂದು ಒಂದೊಂದು ಪ್ರೈಸ್ ಬೇರೆ ರೇಟ್ ಇದೆ, ಮತ್ತು ಬೇರೆ ಬೇರೆ ಕಡೆ ಕಂಟ್ರಿಗಳದು ಕಲೆಕ್ಟ್ ಮಾಡಿಬಿಟ್ಟು ಬೆಳೆಸ್ತಾ ಇದ್ದೀವಿ ಗ್ರೋ ಬ್ಯಾಗಲ್ಲಿ. ಇದು ಬೆಳೆದು ಇಲ್ಲಿ ಚೆನ್ನಾಗಾದ್ಮೇಲೆ ತೋಟಕ್ಕೆ ಹಾಕೋದಕ್ಕೆ. ಓಕೆ ಸರ್, ಓಕೆ. ಇದು ಮಾರಾಟಕ್ಕಿಲ್ಲ? ಇಲ್ಲ ಇಲ್ಲ ಸರ್. ಓಕೆ, ಎಲ್ಲ ಕಲರ್ ಬೇರೆ ಇವಲ್ಲ ಸರ್? ಹಾಂ, ಸುಮಾರು ಒಂದು 250 ವೆರೈಟಿ ದೇಶಿ ಮತ್ತು ವಿದೇಶಿ ತಳಿಗಳ ಹಣ್ಣುಗಳನ್ನ ಹಾಕಿದ್ದೀವಿ. ಅದರಲ್ಲಿ ಈಗ ನಮಗೆ ಸುಮಾರು ಒಂದು 100 ಹೆಚ್ಚಿಗೆ ವೆರೈಟಿಗಳು ಹಣ್ಣು ನಮಗೆ ಫಲ ಕೊಟ್ಟಿದೆ. ಅದನ್ನು ನಾವು ಸೇಲ್ ಮಾಡಿದ್ದೀವಿ. ಇನ್ನು ನಮಗೆ ಫಲ ಬರಬೇಕಾಗಿರೋಂಥ ಗಿಡಗಳು ತುಂಬ ಇದೆ ಸರ್. ಅಂದರೆ ಈ ಹಣ್ಣಿನ ಗಿಡಗಳು ಒಂದು 10 ನೆಟ್ಟಿರಲ್ಲ? ಹೌದು, 10 ತೆಂಗು, ಬರೀ ತೆಂಗು ಮತ್ತು ಅಡಿಕೆ ಎರಡೇ ಇದ್ದಿದ್ದು. ಎಷ್ಟು ತೆಂಗಿದೆ ಸರ್? 300 ತೆಂಗಿನ ಗಿಡ ಇದೆ 7.5 ಎಕರೆಯಲ್ಲಿ. 7.5 ಎಕರೆಯಲ್ಲಿ ಮತ್ತು ಒಂದು 800 ಅಡಿಕೆ ಗಿಡ ಇದೆ ಸರ್. 800 ಅಡಿಕೆ ಗಿಡ. ಹಾಂ, ಅದರಿಂದ ನಿಮಗೆ ಯಾವ ಥರ ಲಾಭ ಸಿಗ್ತದೆ? ನಮಗೆ ತೆಂಗಲ್ಲಿ ಒಳ್ಳೆ ಇಳುವರಿ ಬರ್ತಾ ಇದೆ. ನಮ್ಮದು 1,000 ಕಾಯಿಗೆ 1 ಕ್ವಿಂಟಲ್ 70 ಕೆಜಿವರೆಗೂ ವೈಟ್ ಬರ್ತಾ ಇದೆ. ನಮ್ಮದು ಟೋಟಲ್ ಈಗ 7.5 ಎಕರೆಯಲ್ಲಿ ನಮ್ಮ 300 ಗಿಡಕ್ಕೆ ನಮಗೊಂದು 60,000 ತೆಂಗಿನಕಾಯಿ ಬರ್ತಾ ಇದೆ ಸರ್ 1 ವರ್ಷದಲ್ಲಿ. ಅಡಿಕೆ ನಮಗೆ ಒಂದು 10 ಕ್ವಿಂಟಲ್ ಅಡಿಕೆ ಆಗ್ತಾ ಇದೆ. ಅದನ್ನೆಲ್ಲ ಮಾರಾಟ ಮಾಡೋ ಬಗ್ಗೆ? ಅದನ್ನು ನಾವು ಡೈರೆಕ್ಟ್ ಮಾರ್ಕೆಟ್ಗೆ ಹಾಕ್ತೀವಿ. ಅದು ತಿಪ್ಟೂರ್ ಮಾರ್ಕೆಟಲ್ಲೇ ನಾವು ಕೊಬ್ಬರಿ ಮಾಡಿ ಕೊಬ್ಬರಿನ ನಾವು ತೆಂಗಿನಕಾಯಿ ಡೈರೆಕ್ಟ್ ಸೇಲ್ ಮಾಡಲ್ಲ. ಕೊಬ್ಬರಿನ ಸ್ಟೋರ್ ಮಾಡ್ಬಿಟ್ಟು ಕೊಬ್ಬರಿ ಆದಮೇಲೆ ನಾವು ಕೊಬ್ಬರಿ ತೆಗೆದುಬಿಟ್ಟು ಸೇಲ್ ಮಾಡ್ತೀವಿ ಸರ್. ಓಕೆ ಸರ್, ಅಂದರೆ 1 ವರ್ಷ ಅದನ್ನು ಕಾಯ್ತೀರಾ? ಹಾಂ, ಅಡಿಕೆನೂ ನಾವೇ ಕೀಳಿಸ್ಬಿಟ್ಟು ಅದನ್ನೆಲ್ಲ ಮಾಡಿ ನಾವೇ ಡೈರೆಕ್ಟಾಗಿ ಮಾಡ್ತಾ ಇದ್ದೀವಿ ಸರ್. ಇದು ಸ್ಟಾರ್ ಫ್ರೂಟು. ಓಕೆ, ಹಾಂ ಸರ್, ಇದು ಸ್ಟಾರ್ ಫ್ರೂಟು. ಇದು ಮಿಲ್ಕ್ ಫ್ರೂಟ್ ಸರ್, ಮಿಲ್ಕ್ ಫ್ರೂಟ್. ಮಲಿಯನ್ ಆಪಲ್, ಮಲಿಯನ್ ಆಪಲ್ ಅಂತ ಹೇಳಿ ಇದು. ಇದು ಒಂದು ಗೋಡಂಬಿ ಹಣ್ಣು ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಸರ್, ನಾವು ಈ ಫ್ರೂಟ್ಸ್ ಏನಂದರೆ ಕಮರ್ಷಿಯಲಿನೇ ಅಂದರೆ ಸೇಲ್ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಒಂದೊಂದು ವೆರೈಟಿ ನಮಗೆ 10-20 ಗಿಡ ಯಾವುದೂ ಹಾಕಿಲ್ಲ, ಎಲ್ಲ 4 ಗಿಡ 5 ಗಿಡ ಈ ಥರ ಮಾತ್ರ ಹಾಕಿದ್ದೀವಿ. ಯಾಕೆಂದರೆ ನಾವು ತುಂಬ ಕಲೆಕ್ಷನ್ ಮಾಡಬೇಕಂತ ಹೇಳಿ ಇರೋ ಜಾಗದಲ್ಲೇ ನಾವು ಬೇರೆ ಬೇರೆ ವೆರೈಟಿಗಳನ್ನ ಬೆಳೆದಿದ್ದೀವಿ. ಅಂದರೆ ಮಾರಾಟ ಮಾಡೋಕ್ಕೂ ಸುಲಭ? ಹಾಂ, ಸುಲಭ. ತುಂಬ ಜಾಸ್ತಿ ಆದಾಗ ಅದು ಸೇಲ್ ಮಾಡೋದನ್ನು ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಈಗ ಕಡಿಮೆ ಇರೋದ್ರಿಂದ ನಮಗೆ ಬೇಡಿಕೆನೂ ಚೆನ್ನಾಗಿದೆ, ಕಡಿಮೆ ಇದು ಈಲ್ಡ್ ಬರ್ತಾ ಇದೆ, ಆದರೆ ಬೇಡಿಕೆ ಜಾಸ್ತಿ ಇದೆ. ಬೇಡಿಕೆ ಜಾಸ್ತಿ ಇದೆ. ಹಾಂ, ನಿಮಗೆ ಅದು ಹಾಕಿರೋ ತಕ್ಕಂಗೆ ಪ್ರತಿಫಲ ಪ್ರತಿಫಲ ಸಿಗ್ತಾ ಇದೆ. ಓಕೆ ಸರ್. ಸರ್, ಇದನ್ನು ನೋಡಿದ್ರೆ ಆ್ಯಕ್ಚುಲಿ ತುಮಕೂರು ಅಂತ ಅನ್ಸಲ್ಲ ಪ್ಲ್ಯಾನ್ ಮಾಡಿದ್ರೆ. ಹಾಂ, ನೀವು ಯಾವುದೋ ಒಂದು ಶಿವಮೊಗ್ಗನೋ ಇಲ್ಲ ಯಾವುದೋ ಒಂದು ಮಲೆನಾಡಿದ್ದಂಗೆ ಇದೆ. ಹಾಂ, ಈ ರೀತಿ ಹಣ್ಣಿನ ಗಿಡ ತಪ್ಪಿದ್ರೆ ಅಡಿಕೆ ಎಲ್ಲ ಚೆನ್ನಾಗಿ ಬರ್ತಲ್ಲ? ಬರ್ತಾ ಇದೆ ಸರ್. ಅಡಿಕೆ ನಾವು ಪ್ರತಿ ಅಡಿಕೆ ತೆಂಗಿಗೆಲ್ಲ ಮೆಣಸು ಬಳ್ಳಿ ಹಾಕಿದ್ದೀವಿ. ಓಕೆ, ಎಲ್ಲ ಅಡಿಕೆ ಮತ್ತು ತೆಂಗಿನ ಗಿಡಗಳಿಗೆ ಕಾಳು ಮೆಣಸು ಬಳ್ಳಿಗಳನ್ನ ಹಾಕಿದ್ದೀವಿ. ನೋಡಿ, ನಾವು ಮಧ್ಯದಲ್ಲಿ ಜಾಗ ಬಿಡಬಾರ್ದಂತ ಹೇಳಿ ಇಲ್ಲೂ ಕೂಡ ನಾವು ಕಡಿಮೆ ಜಾಗದಲ್ಲೂ ನೋಡಿ ಅಲ್ಲೊಂದು ಕಾಫಿ ಸಾಲ್ಗಳನ್ನ ಹಾಕಿದ್ದೀವಿ, ಕಾಫಿ ಗಿಡ. ಇದು ಅರಿಶಿನ. ನೋಡಿ, ಇದು ಲೀಚಿ ಗಿಡ, ಫ್ರೂಟ್ ಲೀಚಿ. ಇಲ್ಲ ಸರ್, ರಾಸಾಯನಿಕ ಯಾವುದು ಉಪಯೋಗಿಸಲ್ಲ ನಾವು. ತ್ಯಾಜ್ಯಗಳು ಇವುಗಳ ಸಂಗ್ರಹಣೆ ತಪ್ಪಿದ್ರೆ ಹೆಂಗೆ ಸರ್? ಸರ್, ಇದನ್ನೆಲ್ಲ ನಾವು ಒಂದು ಕಡೆ ಸ್ಟೋರ್ ಮಾಡಿಬಿಟ್ಟು ಮಿಷಿನ್ ಇದೆ, ಅದರಲ್ಲಿ ನಾವು ಪುಡಿ ಮಾಡಿಬಿಟ್ಟು ಹಾಕ್ತೀವಿ. ಏನಕ್ಕೆ ಹಿಂಗೆ ಬಿಡ್ತಾ ಇಲ್ಲ ಅಂದರೆ ಕೆಲವರು ಇದೇ ಥರ ಬಿಟ್ಟರೆ ಒಳ್ಳೆಯದು ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಫಾರ್ಮಿಗೆ ಅಂತ ಹೇಳ್ತಾರೆ. ಈ ಥರ ಬಿಟ್ಟಾಗ ಒಂದು ಈಗ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ. ನಮ್ಗೆ ಇದರಲ್ಲಿ ಈ ಥರ ಬಿಟ್ಟಾಗ ನಮಗೆ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಕಾಣಿಸಿದ್ದು. ಈಗ ತೋಟದಲ್ಲಿ ತುಂಬ ಹಾವುಗಳು ಬರೋ ಸ್ಟಾರ್ಟ್ ಆಯಿತು, ಅದನ್ನು ನೋಡಿದ್ರೆ ಇನ್ನೊಂದು ದಿನ ಕೆಲಸಕ್ಕೆ ಯಾರೂ ಬರೋಲ್ಲ. ನಾವು ಓಡಾಡ್ತೀವಿ, ಬಟ್ ಅದು ಏನಾದರೂ ಒಂದ್ಸಲ ಅವನ ಯಾರಾದರೂ ನೋಡಿದ್ರು ಅಂದರೆ ಕೆಲಸಕ್ಕೆ ಬರೋರು ಮತ್ತಿರ್ಗ ಕೆಲಸಕ್ಕೆ ಬರೋಲ್ಲ, ಅದು ನಮಗೆ ಮೈನಸ್ ಪಾಯಿಂಟ್ ಆಗಿ ಕಾಣಿಸ್ತು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈ ಥರ ಬಿದ್ದಿರೋ ತ್ಯಾಜ್ಯನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಅದನ್ನು ಪುಡಿ ಮಾಡಿಬಿಟ್ಟು ವೇಸ್ಟ್ ಡಿಕಂಪೋಸರ್ನ ಹಾಕಿ ಗೊಬ್ಬರ ಮಾಡಿ ಅದನ್ನು ಮತ್ತೆ ಗಿಡಗಳಿಗೆ ಉಪಯೋಗಿಸ್ತಾ ಇದ್ದೀವಿ. ಈಗ ಇದು ಎತ್ತಿದೆ, ಇದನ್ನು ಇದಿಲ್ಲ ಅಂದರೆ ನೀಟಾಗಿರುತ್ತೆ,
ಏನು ಸಮಸ್ಯೆ ಏನಿಲ್ಲ ಸರ್. ಅವುಗಳು ಕಂಡ್ರೆ ಕಾಣ ಸೇರ್ಕೊಳೋಕೆ ಏನು ತೊಂದರೆ ಇರಲ್ಲ. ಇದೊಂದು ಅರ್ಕ ಸಹನ ಅಂತ ಹೇಳಿ ಸರ್. ನಮ್ಮ ಮಾವಲ್ಲೂ ಒಂದು 30 ವೆರೈಟಿ ಮಾವಿನ ಗಿಡ ಕಲೆಕ್ಷನ್ ಇದೆ. ಅದರಲ್ಲಿ ಇದು ಬ್ಲ್ಯಾಕ್ ಸ್ಟೋನ್ ಮ್ಯಾಂಗೋ ಅಂತ ಹೇಳಿ, ಈ ಎಲೆನೇ ಒಂಥರ ಕಪ್ಪಗೆ ಬರುತ್ತೆ, ಹಣ್ಣು ಇದು ಕಪ್ಪಗೆ ಬರುತ್ತೆ ಸರ್. ಇದು ಎಲೆ ಇಲ್ಲಿ ಕಪ್ಪಿದೆ ಒಂಥರ, ಇಲ್ಲ ಎಲ್ಲ ಬೇರೆ ಎಲೆನೂ ಗ್ರೀನಿಶ್ ಇಲ್ಲ, ಇದು ಗ್ರೀನಿಶ್ ಎಲೆ ಕಲರ್ನೇ ಚೇಂಜ್ ಇದೆ. ಮಾಮೂಲಿ ಸರ್ ನೋಡಿ, ಇಲ್ಲೂ ರೆಡ್ ರೆಡ್ ಬ್ಲ್ಯಾಕ್ ಬ್ಲ್ಯಾಕ್ ಸ್ಟೋನ್ ಮ್ಯಾಂಗೋ ಅಂತ ಹೇಳಿ ವೆರೈಟಿ. ನೋಡಿ ಇದು ಪಪಾಯ ನಮ್ಮದು, ಏನಂದರೆ ತುಂಬ ಸ್ವೀಟ್ ಇರುತ್ತೆ. ಇದು ಮ್ಯಾಕ್ಸಿಮಮ್ ಅಂದರೆ 1 kg ಅಷ್ಟೇ ಜಾಸ್ತಿ ಇದು ವೆಯ್ಟ್ ಬರೋದು. 1 kg, 1/2 kg 1 kg ಈ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಸರ್. ಜನಗಳು ಒಂದ್ಸಲ ಇದನ್ನು ತಿಂದವರು ಮತ್ತೆ ಇದೇ ಬೇಕು ಅಂತಾನೆ ಕೇಳ್ತಾರೆ. ಇದು ಸೋಲೋ ಅಂತ ಹೇಳಿ, ಸೋಲೋ ಕಮರ್ಷಿಯಲ್ ಹಾಕಿದ್ದೀವಿ ಸರ್. ಇದು ಒಂದು 6 ತಿಂಗಳಿಗೆ ಕ್ರಾಪ್ 3 ವರ್ಷದವರೆಗೂ ಇದು ಒಂದು 3 ವರ್ಷದವರೆಗೂ ಗಿಡ ಇರುತ್ತೆ. ನಾವು 1 kg ಪಪ್ಪಾಯನ 30 ರೂಪಾಯಿವರೆಗೂ ನಾವು ಸೇಲ್ ಮಾಡ್ತೀವಿ 1 kg. ಅಂದರೆ ಈ ದೊಡ್ಡ ತೋಟದಲ್ಲಿ ಈ ಪಪ್ಪಾಯ ಹಣ್ಣು ಯಾರು ನೋಡಲ್ಲ, ಎಲ್ಲ ಎಕ್ಸಾಟಿಕ್ ಫ್ರೂಟ್ಸು ತಪ್ಪದೇ ತೆಂಗು ಅಡಿಕೆ ನೋಡ್ತಾರೆ. ಇದರಿಂದ ಎಷ್ಟು ಲಾಭ ಬರುತ್ತೆ ಅಂತ ಅದನ್ನ ನಿಮಗೆ ಮಾತ್ರ ಗೊತ್ತಿಲ್ಲ. ಇದಕ್ಕೆ ತುಂಬ ಡಿಮ್ಯಾಂಡ್ ಇರಲ್ಲ ಸರ್. ಈಗ ನಾವು ಒಂದು ಮಾರ್ಕೆಟಿಗೆ ತೊಗೊಂಡೋದ್ರೆ ನಾವು ಚೀಲ ಇನ್ನೂ ಬಿಚ್ಚೋದೇ ಬೇಕಿಲ್ಲ, ಅವರೇ ಎಲ್ಲ ಬಿಚ್ಕೊಂಡು ಸುರ್ಕೊಂಡು ಎಲ್ಲ ತೊಗೊಂಡೋಗಿಬಿಟ್ಟಿರ್ತೇವೆ. ಒಂದು 1/2 ಗಂಟೆಯಲ್ಲಿ ನಮಗೆ ಇದು ಹಣ್ಣುಗಳಿರಲ್ಲ. ಓಕೆ, 3 ವರ್ಷದ ತನಕ ಇರುತ್ತೆ. ಆ 7ನೇ ತಿಂಗಳಲ್ಲಿ ಬಿಡುತ್ತಲ್ಲ ಕ್ರಾಪು, ಅದೆಷ್ಟು ತಿಂಗಳ ತನಕ ಬರುತ್ತೆ? ಬರ್ತಾನೆ ಇರುತ್ತೆ ಸರ್ ಕಂಟಿನ್ಯೂಸ್. ಒಂದೊಂದು ಟೈಮ್ ಯಾವಾಗ ಒಂದ್ಸಲ 1-2 ತಿಂಗಳು ಇರಲ್ಲ, ಕಾಯಿ ಇರುತ್ತೆ ಹಣ್ಣಾಗಿರಲ್ಲ, ಅದು ಬಿಟ್ಟರೆ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್. 2 ತಿಂಗಳ ನಂತರ 3 ವರ್ಷದ ತನಕ. ಇದರಲ್ಲಿ ನೀವು ಎಷ್ಟು ದುಡ್ಡು ನೋಡ್ಬೋದು ಸರ್ ಅಂದಾಜು? 3 ವರ್ಷನೂ ಲೆಕ್ಕ ಹಾಕೊಳ್ಳಿ ಸರ್. ಒಂದು ಗಿಡದಲ್ಲಿ ಅದು ಕೆಲವು 3 ವರ್ಷ ಬರುತ್ತೆ, ಕೆಲವು ಏನಾದರೂ ಪ್ರಾಬ್ಲಮ್ ಆಗಿ ಒಂದು 2 ವರ್ಷಕ್ಕೆ ಹೋಗುತ್ತೆ. ನಾವು 1 kg 30 ರೂಪಾಯಿಗೆ ಮಾರ್ತಾ ಇದ್ದೀವಿ. ಅದು ಬರೀ ಒಂದು 50 kg ಕೊಟ್ಟರು ನಮ್ಗೆ ಒಳ್ಳೆ ಲಾಭನೇ ಬಂತು ಸರ್. ಅಂದರೆ ಇದಕ್ಕೆ ನೀವೇನು ಏನು ಎಕ್ಸ್ಟ್ರಾ ಏನಿಲ್ಲ, ಈ ಕೇರ್ ಏನಿಲ್ಲ, ಸುಮ್ಮನೆ ಗುಂಡಿ ತೆಗೆದು ಗಿಡ ನಾಟಿ ಮಾಡಿದ್ದೀನಿ ಗೊಬ್ಬರ ಹಾಕಿ. ಈ ಕಾಫಿ ಗಿಡಗಳ ಮಧ್ಯೆಲ್ಲ ಹಾಕಿರೋದ್ರಿಂದ ಈ ಕಾಫಿ ಗಿಡಕ್ಕೆ ನೀರು ಹೋಗೋ ನೀರೇ ಅದಕ್ಕೂ ನೀರು ಹೋಗ್ತಾ ಇದೆ. ಅದಕ್ಕೇನು ಸಪ್ರೇಟ್ ನೀರು ಬೇಡ, ಬರ್ತಾ ಇದೆ ಸರ್. ಸ್ವಲ್ಪ ಒಂದು ಪ್ರಮಾಣ ಒಂದು ಕಡಿಮೆ ಬರ್ಬೋದು ಹೀಲ್ಡು, ಬಟ್ ಏನಂದರೆ ಚೆನ್ನಾಗಿ ಬರ್ತಾ ಇದೆ. ಹೌದು ಸರ್, ಎಷ್ಟು ಕಡಿಮೆ ಆದರೂ ಬರಲಿ ಲಾಭ 1 ರೂಪಾಯಿ ಸಿಗಲಿ, ಅದರಲ್ಲಿ ಏನು ನಮಗೆ ಲಾಭನೇ ಸರ್. ಈಗ ನಾವು ಒಂದೇ ಗಿಡ, ಈಗ ನಾವು ತೆಂಗಿನ ತೋಟ ಅಡಿಕೆ ತೋಟ ಅಂದರೆ ಬರೀ ಅದೊಂದನ್ನೇ ಮಾಡಿರ್ತಾರೆ, ಅದು ಬಿಟ್ಟು ಬೇರೆ ಏನು ಮಾಡಲ್ಲ. ಈಗ ನಮಗೆ ಈ ಪ್ರತಿಯೊಂದು ಗಿಡದಲ್ಲೂ ಲಾಭನೇ. ಈಗ ನೋಡಿ ನಮ್ದೆಲ್ಲ 5 ಅಡಿ 4 ಅಡಿಗೆಲ್ಲ ಒಂದೊಂದು ಗಿಡ ಇದೆ. ಈಗ ತೆಂಗು ಎಷ್ಟು ಅಂತರದಲ್ಲಿದೆ? ತೆಂಗು 30 ಅಡಿ ಅಂತರದಲ್ಲಿದೆ. 30 ಸಾಲಿಂದ ಸಾಲಿಗೆ 30 ಅಂತರದಲ್ಲಿದೆ. ನೋಡಿ ಅದ್ರ ಮಧ್ಯದಲ್ಲಿ ನಾವು ಇದು ಕೊಡಗಿನ ಕಿತ್ತಲೆ ಕಿತ್ತಲೆ ಇದೆ, ಅಡಿಕೆ ಇದೆ, ಫೈವ್ ಲೇಯರ್ ತರನೇ ಇದೆ ಸರ್. ಇಲ್ಲೊಂದು ಮರ ಇದೆ, ನೋಡಿ ಇಲ್ಲೊಂದು ಸಪೋಟ ಮರ ಇದೆ, ಪಪ್ಪಾಯ ಇದೆ, ಅಡಿಕೆ ಇದೆ, ಮತ್ತು ಇಲ್ಲಿ ಕಾಫಿ ಇದೆ, ಅರಿಶಿನ ಇದೆ, ಏಲಕ್ಕಿ ಇದೆ. ಎಲ್ಲ ಗಿಡಗಳಿಗೂ ಮರಗಳ ಮಧ್ಯೆ 2 ಮರ ಬರುತ್ತೆ, ಒಂದು ನಿಂಬೆ ಒಂದು ಸಪೋಟ. ಸಪೋಟ ಪಪ್ಪಾಯ ನಾವು 4 ಗಿಡಕ್ಕೆ ಒಂದು 7-8 ದೊಡ್ಡದ ಗಿಡಗಳು ಹಾಕಿದ್ದೀವಿ. ಅದ್ರ ಮಧ್ಯದಲ್ಲೆಲ್ಲ ಪಪ್ಪಾಯ, ಕಾಫಿ ಮತ್ತು ಅರಿಶಿನ ಎಲ್ಲ ಥರನೂ ಇದೆ ಸರ್. ಹಾಂ ಸರ್, ಈಗ ಕಳೆ ನಿರ್ವಹಣೆ ಮಾಡ್ತಿರಲ್ಲ. ಹಾಂ ಸರ್, ನಾವೀಗ ಆದಷ್ಟು ಏನೋ ತೋಟದಲ್ಲಿ ಸೂರ್ಯನ ಬೆಳಕು ನೆಲದ ಮೇಲೆ ಬೀಳಬಾರ್ದು, ಗಿಡಗಳ ಮೇಲೆ ಬೆಳಕಬೇಕು. ನೆಲಕ್ಕೆ ಬಿಸಿಲು ಬಿದ್ದಷ್ಟು ಕಳೆ ಜಾಸ್ತಿ ಆಗುತ್ತೆ. ಈಗ ನಾವು ಈ ಮಲ್ಟಿ ಲೇಯರ್ 5 ಲೇಯರ್ ಮಾಡಿರೋದ್ರಿಂದ ಅಷ್ಟೊಂದು ನಮಗೆ ಕಳೆ ಬರಲ್ಲ. ಬಂದರೂ ನಾವೇನು ಮಾಡ್ತೀವಿ, ವೀಡ್ ಕಟ್ರಲ್ಲಿ ಕಟ್ ಮಾಡ್ತೀವಿ ಅಷ್ಟೇ ಸರ್. ಅದು ಕಟ್ ಮಾಡಿ ನಿರ್ವಹಣೆ ಮಾಡ್ತಾಯಿದ್ದೀವಿ. ಈಗ ಸಣ್ಣ ಸಣ್ಣ ಗಿಡಗಳು ಇರ್ತವೆ ಈಗ ನೋಡಿ, ಅದೆಲ್ಲ ನಾವೇನು ಮಾಡ್ತೀವಿ ಅಂದರೆ ವೀಡ್ ಕಟ್ರ್ ಇಷ್ಟೊಂದು ಗಿಡಗಳಿರೋದ್ರಿಂದ ಈಗ ಇದೊಂದು ಗಿಡ ಅಂದರೆ ಇದರ ಸುತ್ತ ಸ್ವಲ್ಪ ವೀಡ್ ಕಟ್ರ್ ಕಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಮುಂಚೆನೆ ಅದನ್ನು ಕ್ಲೀನ್ ಮಾಡ್ತೀವಿ ಫಸ್ಟೇ. ಮಾಡಿಬಿಟ್ಟು ಆಮೇಲೆ ವೀಡ್ ಕಟ್ರ್ ಹೊಡಿತೀವಿ. ಈಗ ಕಟ್ ಮಾಡ್ದಲ್ಲೇ ನಾವು ಕ್ಲೀನ್ ಮಾಡ್ದಲ್ಲೇ ಹೊಡೆದ್ರೆ ಗಿಡಗಳಿಗೆಲ್ಲ ತಗಲಿ ಗಿಡಗಳು ಹೋಗ್ಬಿಡುತ್ತೆ. ಹಂಗಾಗಿ ಮುಂಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ವೀಡ್ ಕಟ್ರನ್ನ ಹೊಡಿತಾ ಇದ್ದೀವಿ ಸರ್. ಅಂದರೆ ಈಗ ಇಲ್ಲಿ ಬರೋವಂಥದ್ದೆಲ್ಲ ನೆರಳಲ್ಲಿ ಬರುವಂಥದ್ದು, ಶೇಡಲ್ಲಿ ಬರೋ ಇಲ್ಲಿ ನೀವು ಹಾಕಿರೋದೆಲ್ಲ ಬಿಸಿಲು ಬೀಳುವಂಥದ್ದು. ಈಗ ತೆಂಗಿನ ಮರಕ್ಕೆ ಬಿಸಿಲು ಬೇಕು, ಅಡಿಕೆಗೆ ಬೇಕು, ಈ ದೊಡ್ಡ ದೊಡ್ಡ ಹಣ್ಣು ಗಿಡಗಳಿಗೆಲ್ಲ ಬಿಸಿಲು ಬೀಳುತ್ತೆ. ನೆರಳಲ್ಲಿ ಅಂದರೆ ಈಗ ಕಾಫಿ, ಶುಂಠಿ, ಏಲಕ್ಕಿ ಇದೆಲ್ಲ ನೆರಳಲ್ಲೇ ಬರುತ್ತೆ. ಪಿಯರ್ ಮರಸೇಬು ಸಾಫ್ಟ್ ಪಿಯರ್ ಅಂತೇಳಿ ಹಣ್ಣು ಬಿಟ್ಟಿತ್ತು, ಈಗ ಇದರಲ್ಲಿ ಹಣ್ಣು ಇಲ್ಲ. ಇದು ಮಲ್ಬೆರಿ
ಇದು ರೇಷ್ಮೆ ಹೇಳ್ತಾರಲ್ಲ ಅದರಲ್ಲಿ ಇದೊಂದು ವೆರೈಟಿ ಲಾಂಗ್ ಮಲ್ಬೆರಿ ಅಂತ ಹೇಳಿ ಇಸ್ರೇಲಿಯನ್ ಮಲ್ಬೆರಿ ಅಂತಾರೆ. ಇದು ಒಂದೊಂದು ರೇಷ್ಮೆ ಹಣ್ಣು 3-4 inches ಉದ್ದ ಇರುತ್ತೆ. ಇದು ಪರ್ಪಸ್ ರೇಷ್ಮೆ ಹಣ್ಣು ಹಣ್ಣು ತಿನ್ನಲಿಕ್ಕೆ ಅಂತಾನೆ, ಇದು ತಿನ್ನೋದಕ್ಕೆ ಅಂತಾನೆ ಉಪಯೋಗಿಸ್ತಾರೆ. ಅದೇ ಪಪ್ಪಾಯ ಒಂದು 2 varieties ಇದೆ, ಒಂದು ರೌಂಡ್ ಬರುತ್ತೆ, ಒಂದು ಸ್ವಲ್ಪ ಉದ್ದ ಬರುತ್ತೆ. ಈ ಬೇರೆ ಪಪ್ಪಾಯ ಹೋಲಿಸ್ಕೊಂಡ್ರೆ ಈಗ ರೆಡ್ ಲೇಡಿ ಅಂತ ಹಾಕ್ತಾರೆ ಒಂದು ವೆರೈಟಿ, ಅದು 4-5 kg ವರೆಗೂ ಒಂದೊಂದು ವೆಯ್ಟ್ ಬರುತ್ತೆ. ಬಟ್ ಅಂಥದನ್ನು ನಾವು ತೊಗೊಂಡೋದ್ರೆ ಅವೆಲ್ಲ ಅಲ್ಲೇ ಇರುತ್ತೆ, ಸೇಲ್ ಆಗಿರಲ್ಲ, ಫಸ್ಟ್ ಖಾಲಿ ಆಗಿದೆ. ಇದೆಲ್ಲ ಸಣ್ಣ 1/2 kg 1 kg ಇರೋದೇ ಖಾಲಿ ಆಗೋದು. ನಾವು 1 kg ಇದು 30 ಕೊಟ್ಟರೆ ನಾವು ದಪ್ಪ ವೆಯ್ಟ್ 3-4 kg ಬರುವಂಥದ್ದನ್ನ ಓವರಾಲ್ ಟೋಟಲ್ 4 kg ಇರೋದನ್ನೂ 40-50 rupees ಕೊಡಬೇಕಾಗುತ್ತೆ. ಅದನ್ನು ಯಾರು ಇಬ್ಬಿಬ್ರು ಇರ್ತಾರೆ ಮನೆಯಲ್ಲಿ ಅದನ್ನು ಇಷ್ಟಪಟ್ಟು ತಿನ್ನೋದಿಲ್ಲ ಸರ್. ಅದೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳಿತೀವಲ್ಲ, ಈಗ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಏನು ನೀವು ಹಾಕೋದೇ ಇಲ್ಲ. ಏನು ಹಾಕಲ್ಲ ಸರ್. ಶೇಪ್ ಬರುತ್ತಾ ಅದು ಇಲ್ಲ ಹೆಂಗೆ ಬಂದ್ಬಿಡುತ್ತಾ? ಇಲ್ಲ ಸರ್, ಕರೆಕ್ಟಾಗಿ ಬರುತ್ತೆ, ಶೇಪ್ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ರಾಸಾಯನಿಕ ಹಾಕಿಲ್ಲ ಅಂದರೆ ಶೇಪ್ ಬರಲ್ಲ. ಏನಿಲ್ಲ ಸರ್, ಆ ಥರ ಏನಿಲ್ಲ. ಹಾಂ, ಕರೆಕ್ಟಾಗಿ ಏನು ಶೇಪ್ ಇದೆ ಅದೇ ಥರ ಬರುತ್ತೆ. ಇದು ಹೈಬ್ರಿಡ್ ಆಗಿದ್ರು ಪರವಾಗಿಲ್ಲ, ಆರ್ಗ್ಯಾನಿಕ್ ಆಗಿ ಹಿಂಗೆ ಬರುತ್ತೆ. ಆರ್ಗ್ಯಾಟ ನನಗೆ ಆರ್ಗ್ಯಾನಿಕಲ್ಲಿ ಕೆಲವು, ಈಗ ನಮ್ದು ಇಲ್ಲೊಂದು ರೆಡ್ ಲೇಡಿ ಅಂತ ವೆರೈಟಿ ಇದೆಯಲ್ಲ ಅದು ಇದೆ, ಚೆನ್ನಾಗಿನೇ ಬರುತ್ತೆ. ಅದೇ ಉಟ್ಕೊಂಡು ಬೆಳೆದಿರೋದು, ನಾವೇನು ಹಾಕಿಲ್ಲ, ಬಟ್ ಅದನ್ನು ಚೆನ್ನಾಗಿ ಬರುತ್ತೆ. ಸರ್, ಈ ಅರಿಶಿನದಿಂದ ವರ್ಷಕ್ಕೆ ಎಷ್ಟು ನಿಮಗೆ ಲಾಭ ಬರುತ್ತೆ? ನಮಗೆ ಈ ಅರಿಶಿನ ನಾವು 1 kg ಹಸಿ ಅರಿಶಿನೇ. ಅರಿಶಿನ ಪೂರ್ತಿ 7.5 acres ಹಾಕಿದ್ದೀರಾ? ಇಲ್ಲ ಸರ್, ಒಂದು 2 acres ಹಾಕಿದ್ದೀವಿ ಇದನ್ನು, ಮಧ್ಯದಲ್ಲಿ ಟ್ರಯಲ್ಗೆ ಅಂತ ಹಾಕಿದ್ವಿ. ಇದಕ್ಕೆ ತುಂಬ ಬೇಡಿಕೆ ಇದೆ, ಹಾಗೆ ನ್ಯಾಚುರಲಾಗಿ ಬೆಳೆದಿರೋದ್ರಿಂದ ನಾವು ಇದಕ್ಕೇನು ಬದು ಎಲ್ಲ ಮಾಡಿ ಏನು ಮಾಡಿಲ್ಲ, ಸುಮ್ಮನೆ ನ್ಯಾಚುರಲಾಗಿ ಅಲ್ಲಲ್ಲೇ ಒಂದೊಂದು ಗೆಡ್ಡೆನ ಹಾಕಿದ್ದೀವಿ, ಚೆನ್ನಾಗಿಯೇ ಬರ್ತಾ ಇದೆ. ನಾವು ಇದು ಹಸಿ ಅರಿಶಿನೇ ಮಾರ್ತೀವಿ, ಒಣಗಿಸಿ ಅದೆಲ್ಲ ಮಾರಲ್ಲ. ಹಸಿ ಅರಿಶಿನೇ 100 rupees 1 kg ಥರ ನಾವು ಮಾರ್ತಾ ಇದ್ದೀವಿ. ಎಷ್ಟು ಕೆಜಿ ಸಿಗುತ್ತೆ ನಮಗೆ? ಒಂದು ವರ್ಷಕ್ಕೆ ಒಂದು 6 quintals ಅಷ್ಟು ಸಿಗುತ್ತೆ. ಈಗ ನಾವು ಪ್ರತಿ ಭಾನುವಾರ ನಾವು ಸಂತೆಗೆ ಹೋಗ್ತೀವಲ್ಲ, ಆವಾಗ ನಾವು ಕಿತ್ಕೊಂಡು ಹೋಗಿ ವಾರಕ್ಕೆ ಒಂದು 5 kg ಆರ್ಗೆ ಆ ಥರ ನಾವು ಪ್ರತಿ ವಾರನೂ ಕೊಡ್ತಾ ಇದ್ದೀವಿ. ಅಂದರೆ ಇದನ್ನ ಇಟ್ಟಿಟ್ಟು ಮಾರ್ತೀರಾ ಇಲ್ಲ ಅಂದರೆ? ಹೌದು ಸರ್, ನಾವು ಈ ಕಿತ್ತು ಕೀಳ್ತೀವಲ್ಲ, ಈಗ ಒಂದು 6 months ನಮಗೆ ಸಿಗಲ್ಲ, ಇದಷ್ಟೇ 6 months ಫುಲ್ಲು ನಮ್ಮ ಹತ್ರ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಅಷ್ಟು ಕಿತ್ಕೊಂಡೋಗಿ ಮಾರ್ತೀವಿ. ಎಲ್ಲನೂ ಒಂದೇ ಸಲ ಕಿತ್ತು? ಇಲ್ಲ ಇಲ್ಲ, ಒಂದೇ ಸಲ ಕಿತ್ತು ನಾವು ಮಾರಲ್ಲ. ಈಗ ವಾರಕ್ಕೆ ಒಂದು 5-10 kg ಕಿತ್ಕೊಂಡೋಗಿ ಸೇಲ್ ಮಾಡ್ತೀವಿ. ಓಕೆ, ನಿಮ್ಮದು 7.5 acres ಜಾಗ ಕಡಿಮೆ ಇರೋದು? ಹಾಂ, ಎಲ್ಲ ಸಸಿಗಳು ತುಂಬಿಟ್ಟಿದೆ. ಎಲ್ಲ ಸಸಿ ತುಂಬಿದೆ, ನಾವೊಂದು ಹೊಸ ಸಸಿ ತಂದರೂ ಹಾಕ್ಲಿಕ್ಕೆ ಜಾಗ ಹುಡುಕಿ ನೋಡಬೇಕು, ಆ ಥರ ಆಗಿದೆ. ಓವರಾಲ್ ನಮ್ಮ 7.5 acres ಜಮೀನಲ್ಲಿ ನಾವು ಒಂದು 25 lakhs ನಮಗೆ ಇನ್ಕಮ್ ಬರ್ತದೆ. ಅದರಲ್ಲಿ ನಾವೊಂದು 5 lakhs ಈ ಕೆಲವು ಮೇಂಟೆನೆನ್ಸು ಆಳು ಏನಾದ್ರು ಬಂದರೆ ಅದಕ್ಕೆ ತೆಗೆದ್ರು ನಮಗೆ ಒಂದು 20 lakhs ನಮ್ಗೆ ಲಾಭ ಬರುತ್ತೆ. 7.5 acres ಲಾಭ? ಹಾಂ, ಖರ್ಚು ಕಳ್ಕೊಂಡು. ಅಂದರೆ ನಿಮಗೆ ಖರ್ಚು ಏನು ಜಾಸ್ತಿ ಇಲ್ಲ? ಖರ್ಚು ಕಡಿಮೆನೇ ಸರ್. ಏನು ಖರ್ಚು ಇರುತ್ತೆ ಆಳುಗಳ ಖರ್ಚು? ಆಳುಗಳದು ಸ್ವಲ್ಪ ಏನಾದರೂ ಗರಿ ಇದೆಲ್ಲ ಬಿದ್ದಾಗ ಎತ್ತಿಸಿ ಪುಡಿ ಮಾಡಿ ಅದನ್ನು ಮತ್ತೆ ಗೊಬ್ಬರ ಮಾಡಿ ಹಾಕೋದಕ್ಕೆ ಅಷ್ಟೇ ಸರ್. ಅಷ್ಟೇ? ಕಾಯಿ ಏನಾದರೂ ತೆಗೆಸಿದಾಗ ಅದನ್ನು ಎತ್ಕೊಂಡೋಗಿ ಶೆಡ್ಡಲ್ಲಿ ಹಾಕಬೇಕು, ಅಡಕೆ ಕಿತ್ತಾಗ ಒಂದ್ಸಲ ಕೀಳ್ಸೋದು ಬೇಯಿಸೋದು ಸುಲಿಸ್ಬಿಟ್ಟು ಬೇಯಿಸೋದು, ಅದು ಅಷ್ಟೇ ಸರ್ ಖರ್ಚುಗಳು, ಬೇರೆ ಏನಿಲ್ಲ. ನಾವು ಇದು ಗೊಬ್ಬರ ಅಂತ ಯಾವುದೋ ಬೇರೆ ತಂದು ಹೊರಗಡೆಯಿಂದ ನಾವು ದನದ ಗೊಬ್ಬರ ಆಗಲಿ ಕುರಿ ಕೋಳಿ ಗೊಬ್ಬರ ಕೂಡ ಹಾಕಿಲ್ಲ, ನಮ್ಮಲ್ಲೇ ಇರೋದ್ರನ್ನೇ ಉಪಯೋಗಿಸ್ಕೊತ ಇದ್ದೀವಿ. ಯಾವ ವೆರೈಟಿ ಸರ್ ಇದು? ಅಲಬತ್ ಸಫೇದ. ಅಂದರೆ ಪ್ರೂನ್ ಮಾಡಿದ್ದೀವಿ, ತುಂಬ ದೊಡ್ಡದಿತ್ತು, ಪ್ರೂನ್ ಮಾಡಿದ್ವಿ. ಎಷ್ಟು ವರ್ಷ ಇದು ಮರ? ಇದೆಲ್ಲ ಒಂದು 4 years ಆಗಿದೆ. ಇದು ಫ್ಯಾಷನ್ ಫ್ರೂಟ್ಸ್. ಜ್ಯೂಸ್ ಬಳಸ್ತಾರಲ್ಲ? ಹಾಂ, ಜ್ಯೂಸ್ ಹಣ್ಣು ಸರ್ ಇದೆ. ಓಕೆ, ಇದು ಸರ್ ಇದನ್ನು ನಾವು ಒಂದು ಹಣ್ಣನ್ನು 5-10 rupees ಒಂದು ಹಣ್ಣನ್ನು ಸೇಲ್ ಮಾಡ್ತೀವಿ. ಪ್ರತಿ ಭಾನುವಾರ ನಮ್ಗೆ ಒಂದು ಅದನ್ನು ನಾವು ಡೈರೆಕ್ಟ್ ತಗೊಂಡೋಗಿ ಸೇಲ್ ಮಾಡೋದು. ನಮಗೆ ಪ್ರತಿ ವಾರನೂ ಏನಾದರೂ ಒಂದು ಹಣ್ಣುಗಳು ಇದ್ದೇ ಇರುತ್ತೆ, ಒಂದು ಹಣ್ಣು ಅನ್ನೋದಕ್ಕಿಂತ ಒಂದು 5-6 varieties ನಮಗೆ ಪ್ರತಿ ವಾರ ಸಿಕ್ಕೇ ಸಿಗುತ್ತೆ ಸರ್. ಈಗ ಬಳ್ಳಿ ತೊಂಡೆಕಾಯಿ ಗಿಡಗಳು ಹಾಕಿದ್ದೀವಿ, ಆ ತರಕಾರಿಯಾಗಿ ಅದು ಸಿಗುತ್ತೆ. ಸೀಬೆ ಈ ಬ್ಲ್ಯಾಕ್ ಗುವಾ ಅಂತ ಹೇಳಿ, ಇದು ಬೀಟ್ರೂಟ್ ಥರನೇ ಇರುತ್ತೆ ಸರ್. ಇದು ಆಗಿದೆ ಸರ್, ಇದು ಒಂದು ವಿದೇಶಿ ತಳಿ, ಡೂರಿಯನ್ ಅಂತ ಹೇಳ್ತಾರೆ.
ಡ್ಯೂರಿಯನ್, ಇದು ಒಂದು ಹಳಸಿನ ಹಣ್ಣು ತರ ಬರುತ್ತೆ, ಚಿಕ್ಕದಾಗೆ ಒಂದು ಹಣ್ಣು ಇರುತ್ತೆ. ಇದು ಓಪನ್ ಮಾಡಿದ್ರೆ ಒಂದು 3-4 ತೊಳೆ ಇರುತ್ತೆ, ಒಂದು ದೊಡ್ಡ ತೊಳೆ. ಇದು ತುಂಬ ವಾಸನೆ ಇರುತ್ತೆ, ಸ್ಮೆಲ್ ಸಿಕ್ಕಾಪಟ್ಟೆ ಇರುತ್ತೆ ಸರ್. ಇದು ಡ್ಯೂರಿಯನ್ ಅಂತ ಹೇಳಿ, ಇದು ಹೊಸ ಒಂದು ವೆರೈಟಿ. ಇದು ಕೆಜಿ ಗುವಾ ಅಂತ ಹೇಳಿ ಸೀಬೆ ವೆರೈಟಿ. ಇದು ಒಂದು ಹಣ್ಣು 1 kg ವರೆಗೂ ಬರುತ್ತೆ. ಕೆಜಿ ಗುವಾ ಸರ್, 1 kg ಬಂದ್ರೆ ಯಾರು ತಿಂತಾರೆ? ಇದನ್ನ ಪೀಚ್ ಇವಾಗ ಆಗಿದೆ, ಒಂದು ಹಣ್ಣು 1 kg ವರೆಗೂ ಬರುತ್ತೆ. ಅಲ್ಲ, ಮಾರ್ಕೆಟಲ್ಲಿ ಬೇಡಿಕೆ ಇದೆಯಾ 1 kg ಹಣ್ಣಿಗೆ? ಅಥವಾ ಕೆಲವರು ಇಷ್ಟಪಟ್ಟು ತಗೊಂಡೋಗ್ತಾರೆ. ಈಗ 3-4 ತಗೊಂಡೋಗೋದಕ್ಕಿಂತ ಒಬ್ಬೊಬ್ಬರು ಒಂದೊಂದನ್ನೇ ತಗೊಂಡೋಗ್ತಾರೆ. ಮಲ್ಬೆರಿ. ಇದು ಡ್ರಿಪ್ಪು ಅಂದರೆ ಎಲ್ಲ ನಮ್ಮ ತೋಟದಲ್ಲಿ ಡ್ರಿಪ್ ಸಿಸ್ಟಮ್ ಮಾಡಿದ್ದೀವಿ. ಎಲ್ಲದಕ್ಕೂ ಹನಿ ನೀರಾವರಿ, ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಆ ಥರ. ಈಗ ತೆಂಗಿನ ಮರಕ್ಕೆ 2 mm ಮೈಕ್ರೋ ಟ್ಯೂಬ್ಗಳನ್ನ ಹಾಕಿದ್ದೀವಿ. ಕೆಲವು ಚಿಕ್ಕ ಚಿಕ್ಕ ಗಿಡಕ್ಕೆಲ್ಲ ಡ್ರಿಪ್ಪರ್ ಹಾಕಿದ್ದೀವಿ, ಹನಿ ನೀರಷ್ಟೇ ಹೋಗುತ್ತೆ ಆ ಥರ. ಕೆಜಿ ಗುವಾ ಇದು 1 kg ಆಗುತ್ತೆ ಒಂದು ಹಣ್ಣು. ಅಲ್ಲ, ಇದು ಹಿಂಗೆ ಬಂದಿದೆ ಕಾರಣ ಇಷ್ಟೇ ಸರ್, ತುಂಬ ದೊಡ್ಡದಾಗಿ ಬೆಳೆಯಲ್ಲ ಇದಿಷ್ಟೇ. ಹಾಂ ಸರ್, ಇದಕ್ಕೆ ಒಂದು 6 ಗಿಡ ವಯಸ್ಸಾಗಿದೆ, ಆದರೆ ಇದು ನೋಡಿದ್ರೆ ಅಷ್ಟು ಹಂಗೆ ಅನಿಸಲ್ಲ ನಮಗೆ. ಚಿಕ್ಕ ಗಿಡ ಅಷ್ಟೇ, ಚಿಕ್ಕ ಗಿಡ ಥರ ಅನಿಸುತ್ತೆ. ಹಾಂ, ಓಕೆ ಸರ್. ನಮ್ಮ ತೋಟದಲ್ಲೇ ಈ ಥರ ಸಮಗ್ರವಾಗಿ ಬೇರೆ ಬೇರೆ ಗಿಡಗಳನ್ನ ಹಾಕಿ ನಾವು ಬೆಳ್ಕೊಂಡ್ರೆ ನಮ್ಗೆ ಒಳ್ಳೆ ಆದಾಯ ಇದರಿಂದ ಬರುತ್ತೆ ಸರ್. ಒಂದ್ರಲ್ಲಿ ಹೋದ್ರು ಒಂದ್ರಲ್ಲಿ ಬರುತ್ತೆ. ನಿಮ್ಗೆ ಇಡೀ ತೋಟ ನೋಡ್ಬೇಕಾಗಿಲ್ಲ, 7.5 ಎಕರೆ ನೋಡ್ಬೇಕಾಗಿಲ್ಲ, ಬರೀ 4 ಮರದ ಮಧ್ಯೆ ಏನೇನಿದೆ ಅಂತ ಏನಿದೆ ಸಾಕು ನನಗೆ. 4 ಮರದ ಮಧ್ಯೆ ಅಂದ್ರೆ 4 ಮರದಲ್ಲಂತೂ ತೆಂಗಲ್ಲಿ ಲಾಭ ಸಿಗುತ್ತೆ. ಹೌದು ಸರ್. ಅದಾದ ನಂತರ ಅಡಿಕೆ ಹಾಕಿದಿರ, ಅಡಿಕೆ ಈಲ್ಡ್ ಬರುತ್ತೆ. ಈಲ್ಡ್ ಬರೋದು ಬೇರೆ ಇದೆಯಾ? ಇದೆ ಸರ್, ಇದೆ. ಬೇರೆ ಇದೆ, ಅದು ಬರ್ತಾ ಇರುತ್ತೆ. ಸೀಬೆ ಹಾಕಿದ್ದೀರಾ? ಸೀಬೆ ಇದೆ. ಕಾಫಿ ಹಾಕಿದ್ದೀರಾ? ಹಾಂ, ಓಕೆ. 4-5 ಲಾಭ ಬಂದ್ಬಿಡುತ್ತಲ್ಲ ಸರ್. ನೋಡಿ, ಅದರಲ್ಲಿ ಮಧ್ಯದಲ್ಲಿ ಫ್ಯಾಷನ್ ಫ್ರೂಟ್ಸ್, ಮೆಣಸು ಹಾಕಿರ್ತೀರಾ? ಅಂದ್ರೆ ಎಲ್ಲ ಮರಕ್ಕೂ ಯಾಕೆ ಕಪ್ಸಿಲ್ಲ? ಅದು ಒಂದೊಂದು ಹೋಗಿತ್ತು, ಮತ್ತೆ ಇವಾಗ ಬೇರೆ ಪ್ಲಾಂಟ್ ಮಾಡಿದೀವಿ ಸರ್. ಓಕೆ. ಈಗ ನೀವು ಕಾಯಿನ ಕೀಳಿಸ್ತೀರಾ? ಅದಾಗ ಅದು ಬಿದ್ದಾಗ ಇಲ್ಲ, ಕಾಯಿ ಕೀಳಿಸ್ತೀವಿ ಅಂದ್ರೆ ಮರ ಹತ್ತಿ ಕೀಳಲ್ಲ ನಮ್ಮ ಕಡೆ, ರೋಟಿಲಿ ನಾವು ಕಾಯಿನ ಕೀಳಿಸ್ತೀವಿ. ಹಂಗಾದ್ರೆ ನೀವೆಲ್ಲ ಮರಕ್ಕೂ ಮೆಣಸಬಹುದು? ಎಲ್ಲ ಮರಕ್ಕೂ ಒಪ್ಸಿದೀವಿ ಸರ್. ಓಕೆ. ಹಾಂ ಸರ್, ಈಗ ಮೆಣಸಿಂದ ಲಾಭ ಬಂದ, ಮೆಣಸಲ್ಲಿ ಯಾವ ರೀತಿ ಲಾಭ ಬರುತ್ತೆ? ಮೆಣಸು ನಮಗೆ 1 ವರ್ಷಕ್ಕೆ ಒಂದೇ ಬೆಳೆ ಬರುತ್ತೆ, ಮತ್ತು ಅದು ಒಂದೇ ಸಲ ನಮಗೆ ಬೆಳೆ ಕೈಗೆ ಸಿಗುತ್ತೆ. ಓಕೆ. ಈಗ ಒಂದು ಮರದಲ್ಲಿ 20 ಗೊನೆ ಬಲ್ತು, ಎಲ್ಲ ಬಲ್ತಿದ್ದಾಗ 20 ಗೊನೆ ಹಣ್ಣಾದಾಗ ನಾವೇನು ಮಾಡ್ತೀವಿ, ಅದನ್ನು ಕೀಳ್ತೀವಿ. ಕಿತ್ತುಬಿಟ್ಟು ಒಂದು ಕಡೆ ಶೇಖರಣೆ ಮಾಡಿ ಮಿಷಿನ್ ಇದೆ, ಆ ಮಿಷಿನಲ್ಲಿ ಹಾಕಿ ಕಾಳನ್ನೆಲ್ಲ ಬೇರೆ ಮಾಡ್ತೀವಿ, ಬೇರೆ ಮಾಡಿ ಒಣಗಿಸೋದಷ್ಟೇ ಸರ್, ಅದರದ್ದು ಪ್ರೊಸೆಸ್ ಇನ್ನೇನಿಲ್ಲ. ಎಷ್ಟು ಇದೆ ಅಂದರೆ ಗಿಡ ನಮ್ದು? ಈಗ 1,000 ಮೆಣಸಿನ ಗಿಡ. 1,000 ಮೆಣಸು ವರ್ಷಕ್ಕೆ ಒಂದು ಸಲ ಸಿಗುತ್ತೆ. ಹೌದು ಸರ್. ಎಷ್ಟು ಕೆಜಿ ಸಿಗುತ್ತೆ ಸರ್ ನಮಗೆ? ನಾವು ಕನಿಷ್ಠ ಬರೀ 1 kg ಅಂತ ನಾವು ಒಂದು ಗಿಡಕ್ಕೆ ನಾವು ಲೆಕ್ಕ ತೊಗೊಂಡ್ರು, ನಮಗೆ ಒಂದು 12-15 ಕ್ವಿಂಟಲ್ವರೆಗೂ ಸಿಗುತ್ತಾ ಇದೆ. 1 kg ಅಂದ್ರೆ ನಮಗೆ 10 ಕ್ವಿಂಟಲ್ ನಮಗೆ ಮೆಣಸಾಗುತ್ತೆ ಒಂದು ಗಿಡಕ್ಕೆ 1 kg ಅಂದರೆ. ಮತ್ತು ನಾವು ಈಗ ಅವ್ರು 600 ರೂಪಾಯಿ 1 kg ಮೆಣಸಿಗಿದೆ, 100 ರೂಪಾಯಿ ಕಡಿಮೆನೇ ಲೆಕ್ಕ ಹಾಕಿದ್ರು, 500 ರೂಪಾಯಿ ಹಾಕಿದ್ರು ನಮಗೆ ತೆಂಗಿನ ಬೆಳೆಯಲ್ಲಿ ಏನು ಬರಬೇಕು ಅದು ಬರ್ತಾಯಿದೆ, ಅಡಿಕೆಯಲ್ಲಿ ಏನು ಬರಬೇಕು ಅದು ಬರ್ತಾಯಿದೆ, ಜೊತೆಯಲ್ಲಿ ಅವೆರಡಕ್ಕೆ ಹಾಕೋ ಗೊಬ್ಬರ ನೀರಲ್ಲೇ ಬೋನಸ್ ಮೆಣಸೂ ಬರ್ತಾಯಿದೆ. ಹೌದು. ಅಂದರೆ ಇದು ನಿಮ್ಗೆ ಬರ್ತಾ ಇರೋದಲ್ಲ ಎಕ್ಸ್ಟ್ರಾ ದುಡ್ಡು. ಹೌದು. ಅಡಿಕೆಗೆ ಒಪ್ಸಿದಿರಲ್ಲ? ಅಡಿಕೆಗೂ ಇದೆ. ಹಾಂ ಸರ್, ಇಲ್ಲಿ ಅರಣ್ಯ ಮರಗಳು ಅಂತ ಯಾವ್ಯಾವ ಇದಾವೆ? ಅರಣ್ಯ ಮರ ನಾವು ಟೀಕ್ ಅಂತ ಹಾಕಿದ್ವಿ. ಟೀಕ್ ಹಾಕಿದ್ರೆ ತೆಂಗಿನ ತೋಟದಲ್ಲಿ ತುಂಬ ಪೈಪೋಟಿ ಆಗಿ ಆ ತೆಂಗಿನ ಮರಗಳೇ ಸೊಟ್ಟ ಸೊಟ್ಟ ಆಗ್ಬಿಟ್ಟು ಬೇರೆ ಬೇರೆ ಕಡೆ ತಿರ್ಕೊಂಬಿಟ್ಟಿದ್ವು, ಹಂಗಾಗಿ ನಾವು ತೆಂಗನ್ನ ತೆಗೆದಿದ್ದೀವಿ. ಈ ಅಲ್ಲ, ನಾವು ಟೀ ಕುಡ್ಡನ್ನ ತೆಂಗಿನ ಮಧ್ಯೆ ಇರೋದನ್ನೆಲ್ಲ ತೆಗೆದುಬಿಟ್ಟಿದ್ದೀವಿ. ತೆಗೆದು ಈಗ ತೆಂಗು ಚೆನ್ನಾಗಿ ಫಸಲು ಬರ್ತಾಯಿದೆ. ಟೀಕು ತೆಂಗಿನ ಮರದ ಮಧ್ಯೆಗೆ ಹಾಕಿದ್ರೆ ತುಂಬ ತೊಂದರೆ ಮಾಡುತ್ತೆ. ಹಾಂ, ಡಿಸ್ಟೆನ್ಸ್ ತುಂಬ ಇದ್ದರೆ ಏನಾಗಲ್ಲ. ಈಗ 30 ಅಡಿಗೆ ನಾವು ತೆಂಗಿಟ್ಟಿರ್ತೀವಿ, ಅದ್ರ ಮಧ್ಯೆ ನಾವೇನಾರು ಟೀಕ್ ಹಾಕಿದ್ವಿ ಅಂದರೆ ಅವಾಗ ತೊಂದರೆ ಮಾಡುತ್ತೆ ಸರ್. ಅದು ಬಿಟ್ಟರೆ ಟೀಕ್ ಬಿಟ್ಟರೆ ನಾವು ಈಗ ಸದ್ಯಕ್ಕೆ ಬೇರೆ ಯಾವುದು ಕಾಡು ಮರಗಳು ಹಾಕಿಲ್ಲ. ಮಹಾಗನಿ ಇತ್ತು, ಅದು ಇಲ್ಲ. ಒಂದು 5 ಅಗರ್ವುಡ್ ಗಿಡಗಳು ಹಾಕಿದ್ದೀವಿ. ಅಗರ್ವುಡ್ ನಾವು ಶಿವಮೊಗ್ಗದಿಂದ ತಂದಿದ್ವಿ ಸರ್. ಮಾವಿನ ಮರಗಳು? ಮಾವಿನ ಮರ ನಮ್ಮದು ಒಂದು
30 ವೆರೈಟೀಸ್ ಇದೆ. ನಾವೆಲ್ಲ ಎರಡೆರಡೇ ಮರ ಕಲೆಕ್ಷನ್ ಮಾಡಿದ್ದೀವಿ. 30 ವೆರೈಟೀಸ್ ಇದೆ ಸರ್ ಮಾವಿನ ಮರ. ಬಾಳೆ ಒಂದು 5 ವೆರೈಟಿ ಇದೆ. ಚಂದ್ರಬಾಳೆ, ಬಿಳಿ ಪುಟ್ಬಾಳೆ, ಕಪ್ಪು ಪುಟ್ಬಾಳೆ, ಮತ್ತು ನಂಜನಗೂಡು ರಸಬಾಳೆ, G9 ಅಂತ ಹೇಳಿ ಪಚ್ಚಬಾಳೆ, ಅದೇ ಒಂದು 5-6 ವೆರೈಟಿ ಬಾಳೆಗಳಿವೆ ಸರ್. ನಾವು ಗುಂಪು ಬಾಳೆ ಪದ್ಧತಿನೇ ಸರ್. ನಾವು ಯಾವುದು ಮರಿ ಅದೆಲ್ಲ ಕಿತ್ತಾಕಲ್ಲ ನೋಡಿ. ಗೊನೆ ಕಟ್ ಮಾಡಿದ ಮೇಲೂ ಅದು ಹಂಗೆ ಕೊಳತು ಕೆಳಗಡೆ ಬರುತ್ತೆ. ಎಲ್ಲ ಗುಂಪು ಬಾಳೆ ಪದ್ಧತಿ. ಗುಂಪು ಬಾಳೆ ಎಷ್ಟು ವರ್ಷದ್ದು ಸರ್ ಅದು ಬಾಳೆ? ಇದಾಲೆ ಒಂದು 8 ವರ್ಷ ಆಗಿದೆ. ಹಂಗೆ ಇದೆ ಅಂದರೆ ಒಂಚೂರು ಮರಿಗಳು ತೆಗೆಯಲ್ವಾ? ಇಲ್ಲ, ಯಾವುದು ತೆಗೆಯಲ್ಲ. ಬಿಟ್ಬಿಡಿದ್ರೆ ಇದೊಂದು ಮಾವಿನ ತಳಿ. ಇದು ಒಂದೇ ಮರದಲ್ಲಿ ನಾವು ಒಂದು 10 ವೆರೈಟಿ ಗಿಡಗಳನ್ನ ಕಸಿ ಮಾಡಿದ್ದೀವಿ. ಕಸಿ ಮಾಡಿದ್ದೀರಾ? ಹಾಂ. ಈಗ ನೋಡಿ, ಇದು ನೋಡಿ, ಇಲ್ಲಿ ಕಸಿ ಮಾಡಿದೆ. ಇದು ಒಂದು ವೆರೈಟಿ, ಇದೊಂದು ವೆರೈಟಿ, ಇದೊಂದು ವೆರೈಟಿ, ಇದೊಂದು ವೆರೈಟಿ. ಈ ಥರ ಪ್ರತಿಯೊಂದೊಂದು ನೋಡಿ, ಪ್ರತಿಯೊಂದು ಕೊಂಬೆಯಲ್ಲೂ ಒಂದೇ ಗಿಡದಲ್ಲಿ ನಮಗೆ ಈ ರೂಟ್ ಸ್ಟಾಕ್. ಅದು ಯಾವ ತಳಿ? ಅದು ಬೀಜದ ಗಿಡ. ಬೀಜದ ಗಿಡ. ಹಾಂ. ಆ ಬೀಜದ ಗಿಡಕ್ಕೆ ಒಂದು 10 ವೆರೈಟಿ ಒಂದರಲ್ಲೇ ಬರೋ ಥರ ಗ್ರಾಫ್ಟ್ ಮಾಡಿದ್ದೀವಿ ನೋಡಿ. ಇವೆಲ್ಲ ಖಾಲಿ ಆಗಿದೆ. ಇದರಲ್ಲಿ ಇನ್ನೂ ಒಂದು ಹಣ್ಣು ಇದೆ. ಒಂದೊಂದು ಒಂದೊಂದು ಥರ ಬಿಡ್ತಾ ಇರೋದು. ನಾನು ತೋರ್ಸಕ್ಕಿರೋದು ಸರ್ ಅದು. ಇದು ಮಾವನ ಹೆಂಗೆ ಮರ ಅಂತ. ಸರಿ ಸರ್, ನಿಮ್ಮ ತೋಟ ಅಂತ ಸರ್? ಓಕೆ. ಗೊಬ್ಬರ ಕಾರ್ಖಾನೆ ಇದು. ಹಾಂ. ಇಲ್ಲಿ ಏನು ಬೀಳುತ್ತೆ ತ್ಯಾಜ್ಯ ಅದೆಲ್ಲ ತಂದಿಲ್ಲಿ ಇದು ಮಾಡ್ತೀರಾ? ನೋಡಿ, ನಮ್ಮ ತೋಟದಲ್ಲಿ ಬಿದ್ದಂಥ ಗರಿ ಮೊಟ್ಟೆ ಅದನ್ನೆಲ್ಲ ನಾವು ಪುಡಿ ಮಾಡಿಬಿಟ್ಟು ಈ ಥರ ಹಾಕ್ತೀವಿ. ಹಾಕಿ ಇದಕ್ಕೆ ವೇಸ್ಟ್ ಡಿಕಂಪೋಸರ್ನೆಲ್ಲನ ಸಿಂಪಡಣೆ ಮಾಡಿಬಿಟ್ಟು ಇದು ಚೆನ್ನಾಗಿ ಕೊಳತ ಮೇಲೆ ಮತ್ತಿರ್ಗ ಇದನ್ನು ಎತ್ತಿ ಗಿಡಗಳ ಬುಡಗಳಿಗೆ ಬುಡಕ್ಕೆ ಹಾಕ್ತೀವಿ ಸರ್. ಇದನ್ನೇ ಗೊಬ್ಬರವಾಗಿ ಬಳಸ್ತೀವಿ. ಅಂದರೆ ಎಷ್ಟು ದಿನ ಆಗಿರುತ್ತೆ? ಇದು ಒಂದು ನೋಡಿ ಯಾವ ಥರ ಇದೆ. ಈ ನಮ್ಮ ಜನಗಳು ಏನು ಮಾಡ್ತಾರೆ ಅಂದರೆ ಗರಿಗಳಿಗೆಲ್ಲ ತೋಟದಲ್ಲಿ ಕೂಡ ಹಾಕಿ ಬೆಂಕಿ ಹಚ್ಚಿಬಿಡ್ತಾರೆ. ನಾವು ಒಂದು ಟನ್ ಗಟ್ಟಲೆ ಕೂಡ ಹಾಕಿ ಬೆಂಕಿ ಇಟ್ಟರು ಕೆಜಿ ಗಟ್ಟಲೆ ಗೊಬ್ಬರ ಸಿಗಲ್ಲ, ಬೂದಿ ಸಿಗಲ್ಲ. ನಾವು ಇದನ್ನು ಒಂದು ಟನ್ನನ್ನು ನಾವು ಕಟ್ ಮಾಡಿ ನಾವು ಈ ಥರ ಗೊಬ್ಬರ ಮಾಡಿದ್ರೆ ಟನ್ನಿಗೆ ಟನ್ ಗೊಬ್ಬರ ನಮಗೆ ಸಿಗುತ್ತೆ. ಒಂದು 3 ತಿಂಗಳು ಕೊಳಿತಾ ಇಲ್ಲಿ? ಹಾಂ, ಅಷ್ಟೇ ಸರ್. 3 ತಿಂಗಳು ಕೊಳಿತಾ? ಹಾಂ. ಉತ್ಕೃಷ್ಟವಾದ ಗೊಬ್ಬರ. ಹೌದು ಸರ್. ನಿಮ್ಮಲ್ಲಿ ಏನು ಗೊಬ್ಬರಕ್ಕೆ ಏನು ಬರೋಲ್ಲ? ಅದಕ್ಕೆ ಅದೇ ಇಲ್ಲ ಸರ್, ಇದೆಲ್ಲ ನೋಡಿ ಅದೇ ಗೊಬ್ಬರವಾಗಿದೆ. ಇದು ಎಗ್ ಫ್ರೂಟ್ ಸರ್. ಎಗ್ ಫ್ರೂಟ್. ಹಾಂ, ಮೊಟ್ಟೆ ಹಣ್ಣು. ಅದೇ ಅದೇ. ಹಾಂ, ಹಣ್ಣು ಬಂದಾಗ ಅದೇ ಚೆನ್ನಾಗಿರುತ್ತೆ. ಹಾಂ ಹೌದು ಸರ್, ಚೆನ್ನಾಗಿರುತ್ತೆ. ಹಾಂ ಸರ್, ಯಾವ ಮರ ಸರ್ ಇದು? ಅದು ಅಗರ್ವುಡ್ಡು. ಅಗರ್ವುಡ್ಡು, ಅಗರ್ವುಡ್ಡು. ಹಾಂ, ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೆ. ಅಗರ್ವುಡ್ಡು ಬೆಲೆ ಬಾಳುತ್ತೆ ಅಂತ ನಿಮಗೆ ಹೆಂಗೆ ಸರ್? ಬೆಲೆ ಇದೆ ಅಂತ ಹೇಳಿದರೆ ಇದಕ್ಕೇನೋ ಒಂದು ಫಂಗಸ್ ಬರಬೇಕಂತೆ. ಆ ಫಂಗಸ್ ಬಂದ ಮೇಲೆ ಇದಕ್ಕೆ ಇಂಜೆಕ್ಷನ್ ಇನಾಕ್ಯುಲೇಷನ್ ಮಾಡಿ ಅದನ್ನು ಒಣಗಿಸ್ಬಿಟ್ಟು ಇದು ಪರ್ಫ್ಯೂಮ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಯಿಲ್ ಕಂಟೆಂಟ್ ಇದೆಯಾ ಇಲ್ವಾ ಅಂತ ನೋಡಿ. ಅದು ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿಗೆ ಇರಲಿ ಅಂತ ಹೇಳಿ ಒಂದು 5 ಹಾಕಿದ್ವಿ ಮರಗಳು. ಅದರಲ್ಲಿ 3 ಚೆನ್ನಾಗಿ ಬಂದಿದೆ. ಎಷ್ಟು ವರ್ಷದ್ದು ಇದು? ಇದು ಒಂದು 6 ವರ್ಷದ್ದು. 6 ವರ್ಷ. 6 ವರ್ಷಕ್ಕೆ ಇಷ್ಟು ಹೋಗುತ್ತೆ? ಹಾಂ, ಚೆನ್ನಾಗಿ ಬಂದಿದೆ. ಶ್ರೀಗಂಧ ಇಷ್ಟು ಹೋಗ್ಬಿಟ್ರೆ ಬೇಜಾನ್ ಇದಾಗಿರುತ್ತಲ್ಲ ಸರ್? ನೋಡಿ, ತುಂಬ ಒಂದು 30 ಇದು ಜಾಸ್ತಿ ಬೆಳೆದಿದೆ. ಎದ್ದೋ ಥರ ಹೋಗಿದಿಲ್ಲ ಇದು. ಹೌದು ಸರ್. ಹಿಂಗೆ ಹೋಗುತ್ತಾ ಇದು? ಹೋಗ್ತಾ ಇದೆ. ಬೆಲೆ ಬಾಳ ಮರ ಅಲ್ವಾ, ಇದ್ಕೊಂಡು ಬೆಲೆ ಬೇಡವಾ ಹೋಗೋಕ್ಕೆ? ಸಕದಾಗಿ ಹೋಗಿದೆ ಅಲ್ಲ. ಇದು ದುಡ್ಡು ಬರುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಮಟ್ಟ ಮರ ಚೆನ್ನಾಗಿ ಬಂದಿದೆ ಸರ್, ನೋಡಕ್ಕೆ ಚೆನ್ನಾಗಿದೆ. ಹಾಂ. ಓಕೆ ಸರ್. ಸರ್, ನಿಮ್ಮ ತೋಟ ಇನ್ನೂ ಹೋಗ್ತಾ ಇದ್ರೆ ಇನ್ನೂ ಹೋಗ್ತಾ ಇರ್ಬೇಕಲ್ಲ ಸರ್? ಹಾಂ, ಬನ್ನಿ. ಇದೊಂದು ವಾಟರ್ ಆಪಲ್ಲು, ಅಂದರೆ ಈಗ ಸೀಸನ್ ಇಲ್ಲ, ಸ್ವಲ್ಪ ಖಾಲಿ ಆಗಿದೆ. ಇದು ಗ್ರೀನ್ ಕಲರ್ ಬರುತ್ತೆ ನೋಡಿ. ಇದೊಂದು ವಾಟರ್ ಆಪಲ್ಲು. ಹಾಂ, ಗ್ರೀನ್ ಕಲರ್, ಫುಲ್ ಗ್ರೀನ್ ಇರುತ್ತೆ ನೋಡಿ. ಇದೇನೋ ನಿಮಗೆ ಸ್ವಲ್ಪ ಉಳಿದಿದೆ. ಹಾಂ, ಇದೊಂದು ಫುಲ್ಲು ರೆಡ್ ಆಗುತ್ತೆ. ಹಾಂ, ಇನ್ನೂ ರೆಡ್ ಕಲರ್ ಆಗುತ್ತೆ ಸರ್. ಸಖತ್ತಾಗಿದೆಯಲ್ಲ ಸರ್. ಈ ವಾಟರ್ ಆಪಲಲ್ಲಿ ನಮ್ಮದು ಒಂದು 8-10 ವೆರೈಟಿಗಳಿದೆ. ವೈಟು, ಗ್ರೀನು, ರೆಡ್ಡು, ಪಿಂಕು. ರೆಡ್ಡಲ್ಲಿ ಸ್ವಲ್ಪ ಉದ್ದ ಬರುತ್ತೆ ಅಲ್ಲ, ಹಂಗೆ ಗೋಡಂಬಿ ಹಣ್ಣು ಥರ. ಆ ಥರದ್ದೆಲ್ಲ ಒಂದು 10 ವೆರೈಟಿ ವಾಟರ್ ಆಪಲ್ ಇದೆ ಸರ್. ಓಕೆ ಸರ್, ಓಕೆ ಸರ್. ಬನ್ನಿ, ಕಾಫಿ ನೋಡೋಣ. ಕಾಫಿ ಇದೆ, ಆಲ್ರೆಡಿ ಬೆಳೆದಿರೋದೆಲ್ಲ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಚಿಕ್ಕ ಚಿಕ್ಕವಿದೆ ಅಂದ್ಕೊಂಡಿದ್ದೆ ಸರ್. ಇದಕ್ಕೆಲ್ಲ ನೀರು ಸಪ್ಲೈ ಈಗ ಮಳೆ ಬರುತ್ತೆ? ಎಲ್ಲ ಡ್ರಿಪ್ಪಲ್ಲೇ ನೀರು ಕೊಡ್ತೀವಿ ಸರ್. ಮಳೆ ಬರ್ತಾ ಇದೆ, ಏನು ಬೇಡ ನೀರು. ಮತ್ತು ಇದರಲ್ಲಿ ಸ್ಪ್ರಿಂಕ್ಲರ್ ಅಳವಡಿಸಿದ್ದೀವಿ, ಸ್ಪ್ರಿಂಕ್ಲರ್ ಆನ್ ಮಾಡ್ತೀವಿ ಸರ್. ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀರಾ ಬೇಸಿಗೆ ಟೈಮಲ್ಲಿ ಸರ್? ನಮ್ಮ ಈಗ ನಾವು ಮಳೆಗಾಲ ಸ್ಟಾರ್ಟ್ ಆದಾಗಿಂದ
ನಾವು ಮೋಟ್ರನ್ನ ಆನ್ ಮಾಡಿ ಸುಮಾರು ಒಂದು 4 ತಿಂಗಳು ಮೇಲಾಯಿತು ಮೋಟ್ರ್ ಆನ್ ಮಾಡಿ. ನಾವು ಈ ಮಳೆಗಾಲ ಮುಗಿಯೋವರೆಗೂ ಏನು ಆನ್ ಮಾಡಲ್ಲ. ಬೇಸಿಗೆಯಲ್ಲಿ ನಾವು 15 ವಾರಕ್ಕೊಂದ್ಸಲ ನಾವು ನೀರು ಕೊಡ್ತೀವಿ ಅಷ್ಟೇ. ಈಗ ನಾವು ತಂಪು ಬೇಗ ಆರಲ್ಲ, ಎಲ್ಲ ಮಲ್ಚಿಂಗ್ ಇರೋದ್ರಿಂದ ನೆರಳಿರೋದ್ರಿಂದ ಭೂಮಿ ತೇವಾಂಶ ಹಂಗೆ ಇರುತ್ತೆ, ಹಂಗಾಗಿ ನೀರು ಜಾಸ್ತಿ ಏನು ಕೇಳಲ್ಲ ಸರ್. ಸರಿ ಸರ್, ಇದು ಕಾಫಿ ನಿಮ್ಗೆ ಆಲ್ರೆಡಿ ಈಲ್ಡ್ ಬರ್ತಾ ಇದೆ? ಹಾಂ ಬಂದಿದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಈ ಒಂದು 200 ಗಿಡ ಕಾಫಿ ಇದೆ, ಇದು ನಮಗೆ ಒಂದು 4 ವರ್ಷ 5ನೇ ವರ್ಷದ ಇವಾಗ ಒಂದು ಹಂತಕ್ಕೆ ಬಂದಿರೋದು. 200 ಗಿಡಗಳಿಗೆ ಇದೆ ಸರ್, ಇನ್ನು ಹಾಕಿದ 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, 1 ವರ್ಷದಿಂದ ಇದು ಕಾವೇರಿ. ಕಾವೇರಿ, ಓಕೆ. ಇದು ಅರೇಬಿಕಾ ರೋಬಸ್ಟ್ ಅಂತ ಬರುತ್ತೆ, ರೋಬಸ್ಟ್ ಅಲ್ಲ ಅರೇಬಿಕಾ, ಅರೇಬಿಕಾದಲ್ಲಿ ಕಾವೇರಿ ತಳಿ. ಓಕೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಅದನ್ನು ಹೆಂಗೆ ನೀವು ಮಾರಾಟ ಮಾಡ್ತೀವಿ? ನಾವು ಹಣ್ಣಾದಮೇಲೆ ಕಿತ್ತುಬಿಟ್ಟು ಶೇಖರಣೆ ಒಣಗಿಸಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಅದನ್ನು ನಾವು ಇಲ್ಲಿ ಕಾಫಿ ಪುಡಿ ಮಾಡಿಸಿಬಿಟ್ಟು ನಾವು ಇದು ಯೂಸ್ ಮಾಡ್ತೀವಿ. ಲೋಕಲಲ್ಲೇ ಮಾರಾಟ ಮಾಡ್ತೀರಾ? ಹೌದು ಸರ್. ಓಕೆ, ಅಂದರೆ ನಿಮಗೆ ಜಾಸ್ತಿ ಪ್ರಮಾಣದ ಲಾಭ ಅಂತ ಕಾಫಿಲಿ ಬರಲ್ಲ ಅಲ್ವಾ? ನಮ್ಗೆ ಆ ಕಾಫಿಲ್ಲೂ ನಮಗೆ ವರ್ಷದಲ್ಲಿ ಒಂದು 40-50 ಸಾವಿರ ರೂಪಾಯಿ ನಮ್ಗೆ ಅದರಲ್ಲಿ ಬರುತ್ತೆ.